ದುಡ್ಡು ಕೊಟ್ಟು ನೇರ ದರ್ಶನಕ್ಕೆ ಹೋಗ್ತಾರಲ್ಲ ನೇರ ದರ್ಶನ ಅಂತ ಹೇಳಿದ್ರೆ ಈಗ ಅಶಕ್ತರು ವಯೋವೃದ್ಧರು ಹೋಗೋದಕ್ಕೂ ಕೂಡ ಹಾಗೆ ಹೇಳಿ ಒಂದು ಸ್ಥಾನಮಾನ ಅಂತ ನಾವು ಹೇಳ್ತೇವೆ ಈಗ ಮಹಾರಾಜರಿಗೆ ಅವರದ್ದೇ ಆದಂತಹ ಒಂದು ಸ್ಥಾನಮಾನ ಇರ್ತದೆ ಅವರು ಯಾಕೆ ಆ ಸ್ಥಾನಮಾನ ಇರ್ತದೆ ಅಂತ ಅಂದ್ರೆ ಅವರಿಂದಾಗಿ ಸಾವಿರಾರು ಜನರಿಗೆ ಅವರು ಸೇವೆ ಮಾಡ್ತಾ ಇರ್ತಾರೆ ಸೇವೆಯನ್ನು ಅವ್ರು ಮಾಡ್ತಾ ಇರೋದ್ರಿಂದ ಅವರ ಸಮಯ ಅನ್ನೋದು ಅಮೂಲ್ಯ ಅಂತ ಹೇಳುವ ಕಾರಣದಿಂದ ಸ್ಥಾನಮಾನಿಗ ಗುರುಗಳು ಬರ್ತಾರೆ ಪೀಠಾಧಿಪತಿಗಳು ಬರ್ತಾರೆ ಅವರಿಗೆ ನಾವು ಪೂರ್ಣ ಕುಂಭ ಸ್ವಾಗತ ಆಗಲಿ ಇತ್ಯಾದಿಗಳನ್ನ ಯಾಕೆ ಮಾಡ್ತೇವೆ ಅಂತೇಳಿದ್ರೆ ಅವರ ಇಡೀ ಜೀವನವನ್ನು ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪಿರ ಪರಬೀಡನ ಅಂತ ಹೇಳಿದೆಲ್ಲ ಇಡೀ ಪರೋರಪಕಾರಾರ್ಥಂ ಇದಂ ಶರೀರಂ ಅಂತೇಳಿ ಅವರು ತ್ಯಾಗದ ಜೀವನವನ್ನು ಮಾಡುವಂಥವರಿಗೆ ನಾವು ನೇರವಾಗಿ ಅವರು ಬರಲಿಕ್ಕೆ ಅವಕಾಶ ಅಂತೇಳಿ ಹೊರತು ಹಣ ಉಂಟು ಅಂತ ಹೇಳಿ ಬರುವುದಕ್ಕೆ ಅದಕ್ಕೆ ಸ್ಥಾನ ಮಾಡುವುದು ಕೊಡೋದಕ್ಕೆ ಅರ್ಥವೇ ಇಲ್ಲ ತಪ್ಪು ಅಂತ ಹೇಳುವುದಕ್ಕಿಂತ ಹೆಚ್ಚಿಗೆ ನಮಗೆ ಆ ಪುಣ್ಯದ ಫಲ ಸಿಗುವುದಿಲ್ಲ ಅಂತ ಹೇಳ್ಬೋದು ಈಗ ನಾವು ಮೊದಲೆಲ್ಲ ಯಾತ್ರೆಯರು ಪುಣ್ಯ ಕ್ಷೇತ್ರಕ್ಕೆ ಯಾತ್ರೆ ಆ ಯಾತ್ರೆಯನ್ನು ನಾವು ಮಾಡದೆ ಆ ಶರೀರಕ್ಕೆ ಯಾವುದೇ ದಂಡನೆಯನ್ನು ಕೊಡದೆ ಮಾಡಿದಾಗ ಏನಾಗ್ತದೆ ಕೇಳಿದ್ರೆ ಫಲ ಸಿಗುವುದಿಲ್ಲ ದೇವರು ಹೋದರೂ ದರ್ಶನ ಆಯಿತು ದೇವಸ್ಥಾನಕ್ಕೆ ನಾವು ಹೋದಾಗ ಪಾಪ ಅಂತ ನಾವು ಅಲ್ಲಿ ಬಂದ್ವಿ ಯಾವುದು ಪುಣ್ಯಕ್ಷೇತ್ರ ಕೃತ ಪಾಪ ವಜ್ರಲೇಪಂ ಭವಿಷ್ಯದಿ ಪಾಪ ಅನ್ನುವಂಥದ್ದು ಅಲ್ಲಿ ಯಾವೊಬ್ಬರಿಗೂ ಕೂಡ ಯಾರೋ ಒಬ್ಬರು ಪಾಪ ಭಕ್ತಿಯಿಂದ ಕೈ ಮುಗಿತಾ ಇರ್ತಾರೆ ನಾವು ಗಟ್ಟಿಯಾಗಿ ಮಾತಾಡ್ಬಿಡೋದು ಅಲ್ಲಿ ಹೋಗಿ ದೇವರ ವಿಷಯ ಬಿಟ್ಟು ಈಗ ನಾವು ಯಾವ ಕ್ಷೇತ್ರಕ್ಕೆ ಹೋಗ್ತೇವೆ ಕ್ಷೇತ್ರ ಅಂತ ಹೇಳಿದರೆ ದೇವಸ್ಥಾನ ಮಾತ್ರ ಹೇಳಿ ನಾನು ಈಗ ನಾವು ವಿದ್ಯಾಲಯಕ್ಕೆ ಹೋದರೆ ಅಲ್ಲಿಯ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡ್ತೀವಿ ಆಸ್ಪತ್ರೆಗೆ ಹೋದರೆ ರೋಗದ ಬಗ್ಗೆ ಮಾತಾಡ್ತೀವಿ ಆದರೆ ದೇವಸ್ಥಾನಕ್ಕೆ ಬಂದಾಗ ನಾವು ದೇವರ ವಿಷಯ ಬಿಟ್ಟು ಇಲ್ಲಿದೆ ಕಾಡಾರಟೆಲ್ಲ ಮಾತಾಡ್ತೀವಿ ನಾವು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ ಹೋಗಿದ್ದೀವಿ ಅನ್ನೋದೇ ಮರ್ತೋಗ್ಬಿಡುತ್ತೆ ಇದು ಸಣ್ಣ ಮಗು ಅತ್ತಾಗ ತಾಯಿ ಏನು ಮಾಡ್ತಾಳೆ ಏನೋ ಒಂದು ಆಟಿಕೆಗಳನ್ನು ಕೊಡ್ತಾಳೆ ತಿನ್ಲಿಕ್ಕೆ ಕೊಡ್ತಾಳೆ ಅದನ್ನು ಅವಳು ತಗೊಂಡು ಆ ಮಗು ತೊಗೊಂಡು ಹೊರಟೋಯ್ತು ಅಂತಂದರೆ ತಾಯಿ ಬರೋದಿಲ್ಲ ಆಗ ಏನಕ್ಕೆ ಆಟಿಕೆಂದು ಸಂತೋಷ ಭಟ್ಟ ಹಾಗಾಗಿ ಅದೇನೇ ಆ ಮಗು ಆಟಿಕೆಯನ್ನು ತಗ್ದು ಬಿಸಾಡಿ ಅಳ್ತಾ ಕೂತಾಗ ಏನಾಗುತ್ತೆ ಯೋ ಈ ಮಗು ಬಿಡದೆ ಇಲ್ಲ ಅಂತ ತಾಯಿ ಕೊನೆಗೆ ಆ ಮಗುವನ್ನ ಎತ್ಕೊಳ್ತಾಳೆ ಚತುಶಷ್ಟಿ ಕೋಟಿ ಯೋಗಿನಿ ಗಣಸೇವಿತಾ ಆ ಸತಚಿತ್ತಾನಂದ ಸ್ವರೂಪಿಯಾದಂಥ ಭಗವಂತ ಅನುಗ್ರಹ ಮಾಡಬೇಕಿದ್ರೆ ಸದಾರ್ಧ ಚಿತ್ತ ನಾವು ಆರ್ಧರಾಗಿ ದೇವರನ್ನೇ ನೋಡೋ ಉದ್ದೇಶದಿಂದ ಹೋಗಬೇಕು ನಿನ್ನ ದರ್ಶನವನ್ನು ಕೊಡುವಂತಲೇ ಕಳ್ಕೋಬೇಕು ಆಗ ಮಾತ್ರ ನಮಗೆ ಭಗವಂತನ ದರ್ಶನ ಆಗುತ್ತೆ ಅನುಗ್ರಹ ಆಗುತ್ತೆ ಅದ ಇಲ್ಲದೇ ಹೋದರೆ ಏನಾಗುತ್ತೆ ಅಂತಂದರೆ ಭಗವಂತನ ಅನುಗ್ರಹನೂ ನಮಗೆ ಸಿಗೋದಿಲ್ಲ ಯಾಕಂದರೆ ನಾವು ನಮಗೆ ಕಾರು ಬೇಕು ಮತ್ತೊಂದು ಬೇಕು ಇನ್ನೊಂದು ಬೇಕು ಯಾವ್ಯಾವ್ದು ಬೇಕು ಅನ್ನೋದ್ರಂತ ಮಾತ್ರ ಹಿಡ್ಕೊಂಡು ಹೋಗಿರ್ತೀವಿ ಹೊರತು ದೇವರು ಬೇಕು ಅಂತ ನಾವು ಹೋಗಿರೋದಿಲ್ಲ ದೇವಸ್ಥಾನಕ್ಕೆ ಹೋದಾಗ ಈಗ ನಾವು ಒಂದು ಎಕ್ಕಶ್ಚಿತ್ ಒಂದು ಮಂತ್ರಿ ಬಂದು ಅಲ್ಲಿ ಕೂತ್ರೆ ಸುಮ್ಮನೆ ಇರ್ತೀವಿ ಯಾಕೆ ಮಂತ್ರಿಗಳು ಬಂದಿದ್ದಾರೆ ಸತುಚಿತ್ತಾನಂದ ಸ್ವರೂಪಿಯಾದಂಥ ಭಗವಂತನ ಸನ್ನಿಧಿಗೋಗಿ ನಾವು ಮೌನವಾಗಿರೋಕ್ಕಾಗಲ್ಲ ಅಲ್ಲಿ ಆ ಕ್ಷೇತ್ರಕ್ಕೆ ಹೋದಾಗ ಈ ಅದಲ್ಲದೆ ತೀರ್ಥ ಸ್ನಾನ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಇಲ್ಲದೆ ಇರುವಂಥದ್ದನ್ನೆಲ್ಲ ತಗೊಂಡು ಹೋಗಿ ಅಲ್ಲಿ ಕಲುಷಿತ ಮಾಡಿ ಬರ್ತೇವೆ ನಾವು ಎಷ್ಟೋ ಕ್ಷೇತ್ರಗಳಲ್ಲಿ ಆ ನದಿ ತೀರವನ್ನು ನಾವು ನೋಡಲಿಕ್ಕೆ ಆಗೋದೇ ಇಲ್ಲ ಆ ರೀತಿಯಾದಂತಹ ದುರ್ನಡತೆ ನಮ್ದಾಗಿದೆ ಈಗ ಯಾಕೆ ಅಂತಂದ್ರೆ ಮಾಹಿತಿ ಇಲ್ಲ ಅದು ಆ ಪುಣ್ಯತೀರ್ಥ ಅದರಲ್ಲಿ ಸ್ನಾನ ಮಾಡಿದರೆ ಇರುವಂತಹ ಎಲ್ಲ ರೀತಿಯಾದಂಥ ಕಾಯಿಲೆಗಳೆಲ್ಲ ಹೋಗುತ್ತೆ ಅಂತಹ ಒಂದು ಪವಿತ್ರ ಭಾವನೆ ಇರುವಂಥ ತೀರ್ಥಕ್ಷೇತ್ರಕ್ಕೆ ನಾವು ಹೋಗಿ ಆ ತೀರ್ಥವನ್ನು ಹಾಳು ಮಾಡಿ ಬಂದರೆ ನಮಗೇನಾಗುತ್ತೆ ಪಾಪ ಬರುತ್ತಾ ಪುಣ್ಯ ಬರುತ್ತೆ ಪುಣ್ಯ ಪುಣ್ಯಕ್ಷೇತ್ರಕ್ಕೆ ಹೋಗಿ ತೀರ್ಥ ಸ್ನಾನವನ್ನು ಮಾಡುವಾಗ ಅಲ್ಲಿ ಆ ಭಗವಂತನ ಪರಿಪೂರ್ಣವಾದಂಥ ಅನುಗ್ರಹ ಸಾನ್ನಿಧ್ಯದ ಚಿಂತನೆ ಮಾಡಿ ಯಾರಿಗೂ ತೊಂದರೆ ಆಗದೇ ಇರೋ ರೀತಿ ನಾವುಗಳು ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಎಲ್ಲ ಪಾಪಗಳು ತೊಳೆದು ಅಂತೇಳಿ ಸ್ನಾನ ಮಾಡಬೇಕು ಈಗ ನಾವು ಗಂಗಾ ನದಿ ಇದೆ ನಮ್ಮ ಹಿಂದೂಗಳ ನಂಬಿಕೆ ಏನು ಅಂದರೆ ಗಂಗಾ ಸ್ನಾನ ಮಾಡಿದ್ರೆ ಪಾಪ ತೊಳೆದು ಹೋಗುತ್ತೆ ಅಂತ ಒಂದು ದಿವಸ ಪಾರ್ವತಿ ಈಶ್ವರನ್ ಕೇಳ್ತಾಳೆ ಹೌದಾ ಸ್ವಾಮಿ ಎಷ್ಟೋ ಜನ ಲಕ್ಷಾಂತರ ಜನ ಬಂದು ಗಂಗಾ ಸ್ನಾನ ಮಾಡ್ತಾ ಇದ್ದಾರಲ್ಲ ಅವರಿಗೆಲ್ಲ ಪುಣ್ಯ ಸಿಕ್ತ ಅಂತ ಈಶ್ವರ ಹೇಳ್ತಾನೆ ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗೋಲ್ಲ ನೀನು ನನ್ನ ಜೊತೆ ಬಾ ಅಂತ ಒಂದು ಅಜ್ಜನ ವೇಷದಲ್ಲಿ ತಾತನ ವೇಷದಲ್ಲಿ ಈಶ್ವರ ಅಜ್ಜಿ ವೇಷದಲ್ಲಿ ಪಾರ್ವತಿ ಇಬ್ಬರು ಗಂಗಾ ತೀರಕ್ಕೆ ಕಾಶಿ ಕ್ಷೇತ್ರದಲ್ಲೂ ಬಂದರು ಅಜ್ಜನ ಈ ಅಜ್ಜಿಯ ಮಡಿಲಲ್ಲಿ ತಾತ ಮಲಗಿದ್ದಾನೆ ಬಂದವ್ರಿಗೆಲ್ಲ ಅಜ್ಜಿ ಹೇಳೋದು ನಮ್ಮ ಯಜಮಾನ್ರಿಗೆ ಕೈಲಾಗಲ್ಲ ಒಂಚೂರು ಸ್ನಾನ ಮಾಡಿಸ್ತೀಯಾ ಅಂತ ಯಾರೋ ಒಬ್ಬರು ಬಂದರು ಆಯ್ತಪ್ಪ ನಾನು ಸ್ನಾನ ಮಾಡಿಸ್ತೀನಿ ಅಜ್ಜಿ ಆದರೆ ಒಂದು ಷರತ್ತಿದೆಯಪ್ಪ ಇದೆಯಪ್ಪ ನೀನೇನು ಪಾಪ ಮಾಡಿರಬಾರ್ದು ಹಾಗಿದ್ರೆ ನೀನು ಈ ತಾತನ್ನು ಸ್ನಾನ ಮಾಡಿಸ್ಬೋದು ಅಂತ ಅವನು ಯೋಚನೆ ಮಾಡ್ದ ಇದಾಗೋ ಕೆಲಸ ಅಲ್ಲ ಅಂತ ಒಂದು ದಿನ ಕಳೀತು ಎರಡು ದಿನ ಕಳೀತು ನಾಲ್ಕು ದಿನವೂ ಕಳೆದೋಯ್ತು ಬರೋರಿಗೆಲ್ಲ ಅಜ್ಜಿ ಹೇಳೋದು ನಮ್ಮ ಯಜಮಾನರ ಕೈಲಾಗೆಲ್ಲ ಸ್ನಾನ ಮಾಡಿಸ್ಬೇಕು ನೀನೇನು ಪಾಪ ಮಾಡಿರಬಾರ್ದು ಅಂತ ಕೊನೆಗೆ ಐದನೇ ದಿಪ್ಪೋ ದಿವಸ ಬೂಡ್ದೆ ಬರ್ತಾನೆ ಏನಜ್ಜಿ ಅಜ್ಜಿಗೆ ಪಾಪ ಹೇಳಿ ಹೇಳಿ ಸುಸ್ತಾಗಿದೆ ನಮ್ಮ ಯಜಮಾನರಿಗೆ ಕೈಲಾಗಲ್ಲ ಅಂತ ಸ್ನಾನ ಮಾಡಿಸ್ಬೇಕಪ್ಪ ಆದರೆ ನೀನು ಏನು ಪಾಪ ಮಾಡಿರಬಾರ್ದು ಹೌದಾ ಯೋಚನೆ ಮಾಡ್ದೆ ಹುಡುಗ ತಡಿ ಅಜ್ಜಿ ನೋಡಿ ಈಗ ಅಂತ ಹೇಳ್ದ ನೇರವಾಗಿ ಹೋಗಿ ಗಂಗೆಯಲ್ಲಿ ಮೂರು ಸತ್ತಿ ಮುಳುಗ್ದೆ ಮುಳುಗಾಕಿ ಬಂದ ಅಜ್ಜಿ ಮುಂದೆ ನಿಂತ್ಕಂಡ ನೋಡಜ್ಜಿ ನಿನ್ನ ಕಣ್ಣು ಮುಂದೆನೇ ನಾನು ಏನು ಮಾಡಿದ್ದೀನಿ ಗಂಗಾ ನದಿಯಲ್ಲಿ ಮುಳುಗಿ ಬಂದಿದ್ದೀನಿ ನನ್ನ ಪಾಪಗಳೆಲ್ಲ ತೊಳೆದಾಯ್ತು ನಾನೀಗ ಪುಣ್ಯವಂತನಾಗಿದ್ದೀನಿ ಅಂತಂದ ಅಜ್ಜಿ ಅನ್ನಂಗಿಲ್ಲ ಹೂ ಅನ್ನಂಗಿಲ್ಲ ತಾತನ್ ತೊಗೊಂಡೋಗಿದ್ದು ಮುಳುಗಿಸಿದ್ದು ನಡೀರಿ ಆವಾಗ ನನ್ನ ದೇವಸ್ಥಾನಕ್ಕೆ ಅಂತ ಆಗ ಈಶ್ವರ ಹೇಳಿದ ನೀನು ಸ್ವಲ್ಪ ಮುಂದೆ ಹೋಗಪ್ಪ ನಾವು ಆಮೇಲಿಂದ ಬರ್ತೀವಿ ನೋಡು ಅವನೊಬ್ಬನಿಗೆ ಗಂಗಾ ಸ್ನಾನ ಮಾಡಿದ ಫಲ ಬಂತು ಯಾಕೆ ಅವನಷ್ಟು ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ದ ಎದ್ದು ಭಾವ್ಯಂಥದ್ದು ಭವತಿ ನಾವೆಷ್ಟು ಆ ಕರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರ್ತೇವೋ ಅಷ್ಟು ಫಲ ನಮಗೆ ಲಭ್ಯ ಹಾಗಾಗಿ ತೀರ್ಥಸ್ನಾನವನ್ನು ನಾವು ಮಾಡುವಾಗ ಶ್ರದ್ಧೆಯಿಂದ ಭಕ್ತಿಯಿಂದ ಈ ನದಿಯಲ್ಲಿ ಬಿಂದರೆ ನಮ್ಮ ಪಾಪಗಳೆಲ್ಲ ತೊಳೆದು ಹೋಗುತ್ತೆ ಅಂತ ಹೇಳುವಂಥ ಸದ್ಭಾವನೆಯಿಂದ ನಾವು ತೀರ್ಥ ಸ್ನಾನ ಮಾಡಿದರೆ ನಮ್ಮ ಪಾಪಗಳು ತೊಳೆದು ಹೋಗುತ್ತೆ ಅಲ್ಲದೆ ಅಲ್ಲಿ ಕಲುಷಿತ ಮಾಡಿ ಬಂದರೆ ನಮಗೆ ಪಾಪ ಸುತ್ತಕೊಳ್ಳುತ್ತೆ ಎಷ್ಟೋ ಜನ ವಿಸರ್ಜನೆ ಮಾಡಿದ್ನೆಲ್ಲ ನಾವು ಈಗ ನಾವು ಕೆಲವು ಕಡೆ ಎಲ್ಲ ನೋಡ್ತೀವಿ ಈ ತಿರ್ನೆಲ್ಲ ಶನೀಶ್ವರ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಹೋಗ್ತೀರಿ ಶನೀಶ್ವರನ ಫೋಟೋ ಹಿಡ್ಕೊಂಡ್ ಬಂದ್ಬಿಡ್ತಾರೆ ಶನೀಶ್ವರ ಬಿಟ್ಬಿಟ್ ಬರೋದಲ್ಲ ಹಿಡ್ಕೊಳ್ಳೇ ಬರೋದು ಹೋಗ್ತಾ ಬರ್ತಾ ಅಂತದ್ರಲ್ಲೆಲ್ಲ ಯಾವುದು ಆ ನದಿಯಿಂದ ಬರೋದು ಇದನ್ನೆಲ್ಲ ಮಾಡಬಾರ್ದು ಕಲ್ಲೆತ್ಕೊಂಡ್ ಬಂದ್ರೆ ಏನಾಗುತ್ತೆ ಅಂತಂದ್ರೆ ಈಗ ಒಂದೊಂದು ಗಂಡಕಿ ನದಿ ಕೆಲವೊಂದು ನದಿಯ ಶಿಲೆಗಳಲ್ಲಿ ಸಾಲಿಗ್ರಾಮ ಅಂತ ಹೇಳಿ ಹೇಳ್ತೇವೆ ಅದೆಲ್ಲ ಆ ಶಿಲೆಯಲ್ಲಿ ಭಗವಂತನ ಪರಿಪೂರ್ಣವಾದಂತಹ ಸಾನಿಧ್ಯ ನರ್ಮದಾ ಶಿಲೆಯಲ್ಲಿ ನರ್ಮದಾ ಲಿಂಗ ಅಂತ ಹೇಳ್ತೇವೆ ನಾವು ಅದರಲ್ಲಿ ಈಶ್ವರನ ಸಾನಿಧ್ಯ ಇರುತ್ತೆ ಒಂದೊಂದು ನದಿಯ ಶಿಲೆಯಲ್ಲಿ ಒಂದೊಂದು ಸಾನ್ನಿಧ್ಯ ಇರುತ್ತೆ ಇಷ್ಟಪ್ಪ ಕಲ್ಲು ಚೆನ್ನಾಗಿದೆ ಇಟ್ಕೊಂಬಂದ್ಬಿಡೋದು ಏನಾಗುತ್ತೆ ಅಂತಂದರೆ ಅದನ್ನ ತೊಗೊಂಬಂದರೆ ಸಾಲದು ಅದಕ್ಕೆ ನೀವು ಯಾವ ರೀತಿಯಾಗಿ ದೇವತಾರಾಧನೆಯನ್ನು ಮಾಡ್ತೇವೋ ಆ ರೀತಿ ಆ ಶಿಲೆಗೆ ನಾವು ಕೊನೆಗೆ ಆರಾಧನೆ ಮಾಡಬೇಕಾಗುತ್ತೆ ಅದನ್ನು ನಾವು ಮಾಡೋದಿಲ್ಲ ತಗೊಂಬಂದು ಅಂದವಾಗಿ ಶೋಕೇಸ್ನಲ್ಲಿ ಇಟ್ಕೊಂಬಿಡೋದು ಏನಕ್ಕೆ ತಗೊಂಬಂದಿದ್ದೇನಪ್ಪ ಅಲ್ಲಿಗೆ ಹೋಗಿದ್ದೆ ನೋಡು ಎಷ್ಟು ಚೆನ್ನಾಗಿದೆ ಅದೇನು ಮಾಡುತ್ತೆ ನಮಗೆ ಸಂಕಟವನ್ನು ಕೊಡುತ್ತೆ ಯಾರನ್ನು ನಾವು ಮನೆ ಕರ್ಕೊಂಬಂದು ಹಾಗೆ ಕೂರಿಸಿ ಒಂದು ಊಟ ಉಪಚಾರ ಕಾಪಿ ಏನೂ ಮಾಡಿದೆ ಏನಾಗ್ಬೋದು ಹೇಳಿ ಆ ರೀತಿ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಅಲ್ಲಿಂದ ನದಿಯಿಂದ ಕಲ್ಲು ಎತ್ಕೊಂಬರೋದು ಇನ್ನೊಂದು ಎತ್ಕೊಂಬರೋದು ಅದನ್ನ ಮಾಡಲೇಬಾರದು ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮಗೆ ಅದು ಬಾಧಕವಾಗಿ ನಮ್ಮನ್ನು ತೊಂದರೆ ಕೊಡುತ್ತೆ ಇನ್ನೇನು ಮಾಡ್ತಾರೆ ಪ್ರಾಕಾರಗಳಲ್ಲಿ ಕೂತ್ಕೊಂಡು ನಾವು ಎಷ್ಟೋ ಕಡೆ ನೋಡ್ತೀವಿ ದೇವಸ್ಥಾನದಲ್ಲಿ ಆ ತೆಂಗಿನಕಾಯಿಂದ ಗಜ್ಜ ಜಜ್ಜಿ ಜಜ್ಜಿ ಅಲ್ಲೇ ತಿನ್ಬಿಡೋದು ಅದನ್ನ ತೆಗೆದು ಅಲ್ಲೇ ಹಾಕೋದು ಇದನ್ನೆಲ್ಲ ಮಾಡ್ತೀವಿ ನಾವು ಎಂಜಲು ಮಾಡಿ ಆ ಜಾಗೆಯನ್ನು ಆ ಸ್ಥಳವನ್ನು ಅಪವಿತ್ರ ಮಾಡ್ತೀವಿ ಅದೇನಾಗುತ್ತೆ ನಾವು ತಿಂದಿದ್ದ ಪ್ರಸಾದನೇ ಇರ್ಬೋದು ಅದು ಕಾಯಿ ಜಜ್ಜಪ್ಪ ಇರುವಂಥ ಜಾಗ ಅಲ್ಲ ಅದು ಭಗವಂತನಿಗೆ ಯಾನಿ ಕಾಂತ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪ್ರದಕ್ಷಿಣೆ ನಮಸ್ಕಾರ ಮಾಡಲಿಕ್ಕಿರುವಂಥ ಜಾಗದಲ್ಲಿ ನಾವು ತೆಂಗಿನಕಾಯಿನ ಜಜ್ಜಿ ತಿಂತು ಅಂತಂದರೆ ಆ ಜಾಗನ ಅಪವಿತ್ರ ಮಾಡ್ತು ಅಂತಂದರೆ ನಮಗೆ ಹೋಗಿ ಏನಾಯಿತು ಕರ್ಮ ಸತ್ಕೊಳ್ತು ಅದಲ್ದಿನ ಅಲ್ಲಿ ಯಾರೋ ಪಾಪ ಭಕ್ತಿಯಿಂದ ಕೈ ಅಂತ ನಾವು ಮಾತಾಡ್ಸಕೋಬಾರ್ದು ಅಲ್ಲಿ ಹೋಗಬೇಕು ಕೈ ಮುಗಿಬೇಕು ದೇವತಾ ಪ್ರಾರ್ಥನೆ ಮಾಡಬೇಕು ದೇವತಾ ಆರಾಧನೆ ಮಾಡಬೇಕು ಅವ್ರನ್ನ ಯಾಚನೆ ಮಾಡ್ಕೋಬೇಕು ಯಾರಿಗೂ ತೊಂದರೆ ಆಗದ ರೀತಿ ನಿಶಬ್ದವಾಗಿ ಹೋಗೋದು ದೇವ್ರ ದರ್ಶನ ಮಾಡೋದು ಪ್ರಾರ್ಥನೆ ಮಾಡೋದು ಇಷ್ಟನ್ನು ಮಾತ್ರ ನಾವು ಮಾಡಿಕೊಂಡು ಬಂದರೆ ನಮಗೆ ಅನ್ಯಕ್ಷೇತ್ರ ಕೃತ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಅಂತ ಆಗುತ್ತೆ ಅದಲ್ಲದೆ ಹೋಗಿ ತೊಂದರೆ ನಮ್ಮಿಂದ ಆದ್ರೆ ಪುಣ್ಯಕ್ಷೇತ್ರ ಕೃತ ಪಾಪಂ ವಜ್ರಲೇಪಂ ಭವಿಷ್ಯದಿ ಕಡಕೊಳಕಾಗದೇ ಇರುವಂತಹ ಕರ್ಮ ಸಂಗ್ರಹವನ್ನು ನಾವು ಮಾಡಿ ಬರುವಂತಹ ಸ್ಥಿತಿ ನಮ್ದಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ